श्रुतिस्मृतिपुराणानां आलयं करुणालयं नमामि भगवत्पादशंकरं लोकशंकरं साधना पंचकद मूरु श्लोकद विवरणे हिंदिन संचिकेगळल्लि आगिदे ईग नाल्कने श्लोकद विचारद कडेगे स्वल्प गमन हरिसोण क्षुद्व्याधिश्च चिकित्स्यतां प्रतिदिनं भिक्षौषधं भुज्यतां स्वाद्वन्नं नतु याच्यतां विधिवशात् प्राप्तेन संतुष्यतां शीतोष्णादि विषह्यतां नतु वृथा वाक्यं समुच्चार्यतां औदासीन्यम अभीप्स्यतां जनकृपा नैष्ठुर्यम उत्सृज्यतां। ಈ ಶ್ಲೋಕದಲ್ಲಿ ವಿಶೇಷವಾಗಿ ಯತಿಗಳನ್ನು ಅಂದರೆ ಸಾಧಕರನ್ನು ಕುರಿತೇ ಪುನಃ ವಿವರಣೆ ಮಾಡಲಾಗಿದೆ. ಹಿಂದೆ ಹೇಳಿದ್ದೆಲ್ಲವೂ ಕೂಡ ಆತ್ಮಜ್ಞಾನವನ್ನು ಸಾಧಿಸಬೇಕು ಎಂಬ ಇಚ್ಛೆ ಉಳ್ಳಂತಹ ಸಾಧಕರಿಗೆ ಹೇಳಿದ ಸಾಧನಗಳು. ಆದರೆ ಆ ಸಾಧನಗಳು ಇತರೆ ಜನಗಳು ಕೂಡ ಅಂದರೆ ಆತ್ಮಜ್ಞಾನದವರೆಗೆ ಹೋಗದೇ ಇದ್ದವರೂ ಕೂಡ, ಎಲ್ಲರೂ ಆತ್ಮಜ್ಞಾನ ಸಾಧನೆ ಮಾಡಿದ ಕೂಡಲೇ ಆತ್ಮಜ್ಞಾನ ಬಂದುಬಿಡುತ್ತೆ ಅಂತಿಲ್ಲ. ಆ ರೀತಿ ಸಾಧನಾ ಮಾರ್ಗದಲ್ಲಿದ್ದಾಗ ಉತ್ತರೋತ್ತರ ಅವರಿಗೆ ಒಳ್ಳೆಯ ಒಂದು ಫಲ ಸಿಗುತ್ತೆ. ಆ ಸಾಧನಾ ಮಾರ್ಗದಲ್ಲಿ ಉತ್ತರೋತ್ತರ ಅವರಿಗೆ ಫಲೋತ್ಕರ್ಷ ಅನ್ನುವಂತಹದ್ದು ಬರುತ್ತೆ. ಹಾಗೆ ಸಾಧನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದರೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮಾಂ ಪ್ರಬದ್ಧತೆ ಅಂತೆ, ಆ ಅನೇಕ ಜನ್ಮಗಳ ನಂತರ ಜ್ಞಾನಿ ಆದವನು ನನ್ನನ್ನು ಪಡೆಯುತ್ತಾನೆ ಅಂತ ಶ್ರೀಕೃಷ್ಣ ಹೇಳಿದ್ದು. ಅಂತಹ ಜ್ಞಾನರೂಪ ಮೋಕ್ಷ ಸಾಧನವನ್ನು ಪಡೆಯಬೇಕಾದರೆ ಇವೆಲ್ಲ ಸಾಧನಗಳು. ಆ ಸಾಧನಗಳಲ್ಲಿ ವಿವರಣೆ ಮಾಡ್ತಾ ಈಗ ಹೇಳಿರುವ ಸಾಧನಗಳು ವಿಶೇಷವಾಗಿ ಯತಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿದ ಹಾಗೆ, ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ. ಈ ನಮಗೆ ಯಾವುದನ್ನೂ ಸಾಧನೆ ಮಾಡಬೇಕಾದರೆ ನಮಗೆ ಮುಖ್ಯವಾದ ಸಾಧನ ಯಾವುದು ಅಂದರೆ ದೇಹ. ಈ ದೇಹ ಇದ್ದಾಗ ಮನುಷ್ಯ ದೇಹದಲ್ಲಿ ಮಾತ್ರ ಸಾಧ್ಯ ಸಾಧನೆಯನ್ನು ಮಾಡುವುದಕ್ಕೆ. 84 ಲಕ್ಷ ಜೀವರಾಶಿಗಳಲ್ಲಿ ಇನ್ನು ಯಾವ ಜೀವಿಗೂ ಕೂಡ ಇಂತಹ ಶರೀರ ಇಲ್ಲ. ಕೇವಲ ಮನುಷ್ಯ ಮಾತ್ರನಿಗೆ ಈ ಒಂದು ಶರೀರ. ಯಾವ ಶರೀರ ಇದು ಅಂದರೆ ಜ್ಞಾನ ಮಾರ್ಗವನ್ನು ಅನುಸರಿಸಿ ಹೋಗುವುದಕ್ಕೆ, ಸಾಧನೆಗಳನ್ನು ಅನುಸರಿಸುವುದಕ್ಕೆ, ಅನುಷ್ಠಾನ ಮಾಡುವುದಕ್ಕೆ ಯೋಗ್ಯವಾದಂತಹ ಒಂದು ಸಾಧನ. ಸಾಧನೆಗಳ ಅನುಷ್ಠಾನಕ್ಕೆ ಬೇಕಾದ ಸಾಧನ ಯಾವುದು ಅಂದರೆ ಶರೀರ. ಆ ಶರೀರವನ್ನು ನಾವು ಬಹಳ ಜತನದಿಂದ ಕಾಪಾಡಿಕೊಳ್ಬೇಕು. ಅಂದ ಮಾತ್ರಕ್ಕೆ ಶರೀರವನ್ನು ಕಾಪಾಡುವುದಾಗಲಿ ಅಥವಾ ಶರೀರ ಪೋಷಣೆಯಲ್ಲಿಯೇ ರತನಾಗಿ ಬಿಟ್ಟರೆ, ಸಾಧನಾನುಷ್ಠಾನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಶರೀರದ ಪೋಷಣೆ ಆಗಬೇಕೇ ಹೊರತು ಶರೀರ ಪೋಷಣೆ ಒಂದೇ ಮುಖ್ಯ ಉದ್ದೇಶವಾಗಿರಬಾರದು. ಅಂದರೆ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಹುಟ್ಟಿದ್ದಕ್ಕಾಗಿ ಜೀವಿಸೋದಕ್ಕಾಗಿ ಊಟ ಮಾಡಬೇಕೇ ಹೊರತು ಊಟ ಮಾಡೋದಕ್ಕಾಗಿಯೇ ಜೀವಿಸಿರೋದು ಅನ್ನುವಂಥ ರೀತಿಯಲ್ಲಿ ಇರಬಾರದು, ಅದು ನಿಷ್ಫಲವಾದ ಜೀವನ. ಹಾಗೆ ನಾವು ಈ ನಮ್ಮ ಜನ್ಮದ ಮನುಷ್ಯನ ಜನ್ಮದ ಒಂದು ಸಾರ್ಥಕ್ಕೆ ಯಾವಾಗ ಅಂತ ಕೇಳಿದರೆ, ಮನುಷ್ಯ ಜನ್ಮ ಬಂದಾಗ ಮುಕ್ತಿ ಮಾರ್ಗದ ಕಡೆಗೆ ನಾವು ತಿರುಗಿ ಹೋಗಬೇಕು. ಮುಕ್ತಿ ಮಾರ್ಗವನ್ನು ಪಡೆಯಬೇಕಾದರೆ ಈ ಮನುಷ್ಯ ಜನ್ಮ ಒಂದೇ ನಮಗೆ ಸಾಧನ. ಬೇರೆ ಯಾವ ಪ್ರಾಣಿಗಳು ಮೋಕ್ಷ ಸಾಧನಗಳ ಅನುಷ್ಠಾನ ಮಾಡುವುದಕ್ಕಾಗುವುದಿಲ್ಲ. ಆ ಒಂದು ಮನುಷ್ಯ ಜನ್ಮ ಬಂದಾಗ ಈ ಮನುಷ್ಯ ಶರೀರ ಸಾಧನೆಯನ್ನು ಮಾಡುವುದಕ್ಕೆ ಸಮರ್ಥವಾಗುವ ರೀತಿಯಲ್ಲಿ ನಾವು ರಕ್ಷಣೆ ಮಾಡಿಕೊಳ್ಬೇಕು. ಆ ರೀತಿಯಾದಂತಹ ರಕ್ಷಣೆ ಮಾಡಬೇಕಾದ್ದು ಯಾಕೆ ಅಂದರೆ, ಮನುಷ್ಯ ಜನ್ಮ ಈ ಒಂದು ಶರೀರದಲ್ಲಿದ್ದಾಗ ಎಲ್ಲ ಪ್ರಾಣಿಗಳಿಗಿಂತಲೂ ವಿಶಿಷ್ಟವಾದಂತಹ ಒಂದು ಬುದ್ಧಿಯನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ವಿವೇಚನೆ ಮಾಡುವಂತಹ ಸಾಮರ್ಥ್ಯ ನಮಗಿದೆ. ವಿವೇಚನೆ ಮಾಡುವಂತಹ ಸಾಮರ್ಥ್ಯವೂ ಇದೆ, ಬುದ್ಧಿಯೂ ಇದೆ, ಅದಕ್ಕೆ ಅನುಗುಣವಾದಂತಹ ಶರೀರವೂ ಇದೆ. ಈ ಎರಡನ್ನೂ ನಾವು ರಕ್ಷಣೆ ಮಾಡಿಕೊಳ್ಬೇಕು. ಯಾಕೆಂದರೆ ರಕ್ಷಣೆ ಮಾಡಿಕೊಳ್ಳದೆ ಹೋದರೆ ನಾವು ಸಾಧನ ಮಾರ್ಗದಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ಶರೀರವನ್ನು ರಕ್ಷಣೆ ಮಾಡಿಕೊಳ್ಬೇಕು. ರಕ್ಷಣೆ ಮಾಡಿಕೊಳ್ಳುವಾಗ ಹೇಗೆ ರಕ್ಷಣೆ ಅಂದರೆ, ಶರೀರಕ್ಕೆ ವ್ಯಾಧಿಗಳು ಬರುತ್ತೆ. ಕ್ಷುತ್ ವ್ಯಾಧಿಶ್ಚ, ಕ್ಷುತ್ ಅಂತ ಹೇಳಿದರೆ ಹಸಿವು. ಹಾಗೆ
ವ್ಯಾಧಿ, ವ್ಯಾಧಿ ಅಂತ ಹೇಳಿದರೆ ಶರೀರಕ್ಕೆ ಬರುವಂತಹ ರೋಗ. ಈ ಹಸಿವು ಮತ್ತು ಶರೀರಕ್ಕೆ ಬರುವ ರೋಗಗಳಿಗೆ ನಾವು ಚಿಕಿತ್ಸೆಯನ್ನು ಮಾಡಬೇಕು. ನನಗೇನು ಇದರಿಂದ ಆಗಬೇಕಾದ್ದೇನಿಲ್ಲ ಅಂತ ತಿಳಿಯಬಾರದು. ಯಾಕೆಂದರೆ ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ, ಶರೀರ ಇದ್ರೇನೇ ನಾವು ಸಾಧನೆ ಮಾಡಲಿಕ್ಕಾಗುತ್ತೆ. ಶರೀರವೇ ಇಲ್ಲಾಂದರೆ, ಈಗ ಒಬ್ಬ ವ್ಯಕ್ತಿ ವ್ಯಾಧಿಗ್ರಸ್ತನಾಗಿದ್ದರೆ ಅವನೇನಾದರೂ ಅಧ್ಯಾತ್ಮ ಮಾರ್ಗದಲ್ಲಿ ನಡೀಲಿಕ್ಕಾಗತ್ತೆ, ಸಾಧನೆಗಳನ್ನು ಅನುಷ್ಠಾನ ಮಾಡಲಿಕ್ಕಾಗತ್ತೆ, ಶ್ರವಣ ಮನವಿಧ್ಯಾಸನಾದಿಗಳನ್ನು ಮಾಡಲಿಕ್ಕಾಗತ್ತೆ ಇಲ್ಲ. ಆದ್ದರಿಂದ ಕ್ಷುತ್ತನ್ನುವಂಥದ್ದು ಹಸಿವು. ಹಸಿವು ಈಗ ಹಸಿವಿನ ಉಪಶಮನಕ್ಕಾಗಿ ಸ್ವಲ್ಪ ಆಹಾರ ತಗೊಂಡ್ರೆ ಮತ್ತೊಂದು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಹಸಿವಾಗುತ್ತೆ. ಹಸಿವಾಯಿತು ನಾನು ಆಗ ತಗೊಂಡಿದ್ದೇನೆ ಬಿಡ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಅದು ಮತ್ತೂ ಕೂಡ ಅದಕ್ಕೆ ಹಸಿವನ್ನು ತಣಿಸುವುದಕ್ಕೆ ಬೇಕಾಗುವಷ್ಟು ಆಹಾರವನ್ನು ಕೊಡಬೇಕು. ಅದು ಕ್ಷುತ್ ಚಿಕಿತ್ಸೆ. ವ್ಯಾಧಿ ಚಿಕಿತ್ಸೆ ಅಂದರೆ ವ್ಯಾಧಿ ಬಂದಾಗ ವ್ಯಾಧಿಗ್ರಸ್ತನಾದಂತಹ, ವ್ಯಾಧಿ ಅಂತ ಹೇಳಿದರೆ ಹೇಗೆ ಅಂದರೆ ಸಪ್ತಧಾತುಮಯವಾದಂತಹ ಶರೀರ, ಆ ಧಾತುಗಳಲ್ಲಿ ಏನಾದರೂ ವೈಷಮ್ಯ ಬಂದರೆ ವ್ಯಾಧಿ ಎನ್ನುವಂಥದ್ದು. ಶೀತವಾಗಬಹುದು, ಜ್ವರವಾಗಬಹುದು, ಕೆಮ್ಮಾಗಬಹುದು, ತಲೆನೋವಾಗಬಹುದು, ಅನೇಕ ವಿಧವಾದಂಥ ರೋಗಗಳಿಂದ ಬಾಧಿತವಾದಂತಹ ಶರೀರದಿಂದ ಏನೂ ಸಾಧನೆಯನ್ನು ಮಾಡುವುದಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಒಂದು ಶರೀರ ಮಾಧ್ಯಂ ಖಲು ಧರ್ಮ, ಧರ್ಮ ಸಾಧನೆಗೆ ಶರೀರವೇ ಪ್ರಧಾನವಾದದ್ದರಿಂದ ಆ ಧರ್ಮ ಅನ್ನುವಂಥದ್ದು ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಎರಡು ವಿಧವಾಗಿದೆ. ನಿವೃತ್ತಿ ಧರ್ಮವೇ ಸನ್ಯಾಸಿಗಳ ಧರ್ಮವಾದದ್ದು, ಅಥವಾ ಮೋಕ್ಷ ಮಾರ್ಗದಲ್ಲಿರುವವರ ಧರ್ಮ ಅಂದರೆ ನಿವೃತ್ತಿ ಧರ್ಮವೇ. ಅದನ್ನು ಅನುಷ್ಠಾನ ಮಾಡಬೇಕಾದರೆ ಶರೀರ ಇರಬೇಕು ಸುದೃಢವಾಗಿ, ಸಾಧನೆಗೆ ಅನುಕೂಲವಾಗುವ ರೀತಿಯಲ್ಲಿ. ಅಂತಹ ಶರೀರವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ, ರೋಗಾದಿಗಳಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಚಿಕಿತ್ಸಾದಿಗಳಂದರೆ ಔಷಧಿಯನ್ನು ಸೇವಿಸಬೇಕಾಗುತ್ತೆ. ಪ್ರತಿದಿನಂ ಭಿಕ್ಷೌಷಧಂ ಮುಜ್ಜತಾಂ, ಇದು ಯಾರಿಗೆ ಹೇಳಿದ್ದು ಅಂತ ಹೇಳಿದರೆ ಯತಿಗಳಿಗೆ ವಿಶೇಷವಾಗಿ. ಭಿಕ್ಷಾನ್ನವನ್ನು ಯತಿಗಳು ಪ್ರತಿನಿತ್ಯವೂ ಕೂಡ, ಯತಿ ಧರ್ಮವನ್ನು ಹೇಳುವಾಗ ಆ ಒಂದು ಧರ್ಮಶಾಸ್ತ್ರದಲ್ಲಿ ಬೇರೆ ಬೇರೆ ಸ್ಮೃತಿ ಗ್ರಂಥಗಳಲ್ಲಿ ಚಾತುರ್ವರ್ಣ್ಯ ಮತ್ತು ಆಶ್ರಮ ಚತುಷ್ಟಯ ಇವುಗಳ ವಿವರಣೆ ಮಾಡುವಾಗ ಒಂದೊಂದು ಆಶ್ರಮದ ಒಂದೊಂದು ಕರ್ತವ್ಯವನ್ನು ವಿವರಣೆ ಮಾಡಿದ್ದಾರೆ. ಹಾಗೆ ಆ ಯತಿಯಾದವನು ಒಂದು ದಿನಕ್ಕಿಂತ ಹೆಚ್ಚಾಗಿ ಒಂದು ಕಡೆಯಲ್ಲಿ ಇರಬಾರದು, ಸಂಚಾರಿಯಾಗಿ ಇರಬೇಕು ಅಂತ ನಿಯಮ. ಅದಕ್ಕೆ ಪರಿವ್ರಾಟ್ ಅಂತ ಹೇಳ್ತಾರೆ. ಪರಿವ್ರಾಟ್ ಅಂದರೆ ಪರಿವ್ರಜತಿ. ಹಾಗೆ ಪರಿವ್ರಾಟ್ ಪರಿವ್ರಜನ ಮಾಡ್ತಾ ಭಿಕ್ಷೌಷಧವನ್ನು ಸೇವನೆ ಮಾಡಬೇಕು. ಭವತಿ ಭಿಕ್ಷಾಂದೇಹಿ ಅಂತ ಯಾರ ಮನೆಗೆ ಹೋಗ್ತಾರೋ ಅವರು ಏನು ಕೊಡ್ತಾರೋ ಕೊಟ್ಟಿದ್ದನ್ನು ತಿನ್ಕೊಂಡು ಇರಬೇಕು. ಅದು ಯತಿಧರ್ಮ ಪಾಲನೆ ಮಾಡುವುದು, ಸನ್ಯಾಸಾಶ್ರಮ ಧರ್ಮ ಪಾಲನೆ ಮಾಡುವುದು ಬಹಳ ಕಷ್ಟ. ಭಗವತ್ಪಾದ ಶಂಕರರು ಇದೇ ರೀತಿಯಾಗಿ ಭಿಕ್ಷಾಟನೆಗೆ ಹೋದಾಗಲೇ ಒಂದು ಮನೆಯ ಮುಂದೆ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದಾಗಲೇ ಆ ಮನೆಯಲ್ಲಿದ್ದಂತಹ ವೃದ್ಧೆ ಕೊಡುವುದಕ್ಕೆ ಏನೂ ಇಲ್ಲ ಅಂತ ಪರಿತಪಿಸಿ ಕೊನೆಗ ಆ ಬಾಲ ಒಟುವನ್ನು ನೋಡಿ ಅವನ ತೇಜಸ್ಸಿನಿಂದ ಆಕರ್ಷಿತಳಾಗಿ ಏನನ್ನಾದರೂ ಕೊಡಬೇಕು ಅನ್ನುವಂಥ ಮನಸ್ಸು ಬರುತ್ತೆ ಅಂತ ಮನೆಯಲ್ಲಿ ಹುಡುಕಿ ಒಣಗಿದ ನೆಲ್ಲಿಕಾಯಿಯ ಕಾಯಿಯನ್ನು ಕೊಡ್ತಾಳೆ. ಆ ನೆಲ್ಲಿಕಾಯಿಯಿಂದ ಆ ಒಂದು ವೃದ್ಧೆಯಲ್ಲಿರುವಂತಹ ದಾನಬುದ್ಧಿಗೆ ಇವರು ಮೆಚ್ಚಿ ಅವಳ ಬಡತನವನ್ನು ನೀಗುವುದಕ್ಕೋಸ್ಕರ ಲಕ್ಷ್ಮಿಯನ್ನು ಸ್ತುತಿಸಿ ಕನಕಧಾರಾ ಸ್ತೋತ್ರದ ಮೂಲಕ ಸುವರ್ಣ ವೃಷ್ಟಿಯನ್ನು ಮಾಡಿಸಿದರು ಅನ್ನುವಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಅಂದರೆ ಭಗವತ್ಪಾದರೂ ಕೂಡ ಆ ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡ್ತಾ ತಾವು ಭಗವತ್ಪಾದರು ಏನು ಮಾಡಿದ್ದಾರೆ ಅಂದರೆ ಯಾವಾಗಲೂ ಅವರು ಏನು ಹೇಳಿದ್ದಾರೋ ಅಷ್ಟನ್ನು ಅವರು ಪಾಲನೆ ಮಾಡಿದ್ದಾರೆ. ಆ ರೀತಿಯಾಗಿ ಭಿಕ್ಷೌಷಧವನ್ನು ಭಿಕ್ಷಾನ್ನವನ್ನು ಸ್ವೀಕಾರ ಮಾಡಬೇಕು ಯತಿಯಾದವನು. ಭಿಕ್ಷೌಷಧಂ ಭುಜ್ಯತಾಂ, ಭಿಕ್ಷೆಯಿಂದ ಬಂದಂಥದ್ದನ್ನೇ ಸೇವಿಸಬೇಕು. ಸ್ವಾದ್ವನ್ನಂ ನತು ಯಾಚ್ಯತಾಂ, ಭಿಕ್ಷಾಂದೇಹಿ ಅಂತ ಹೇಳಿದಾಗ ಏನೋ ಇತ್ತ ಭಿಕ್ಷೆಯನ್ನು ಯಾರ ಮನೆಯಲ್ಲಿ ಯಾವುದೇ ಇರುತ್ತೋ ಅದನ್ನು ಕೊಡುತ್ತಾರೆ. ಕೆಲವರು ವೃದ್ಧರಾದರೆ, ಶ್ರೀಮಂತರಾದರೆ, ಧನಿಕರಾದರೆ ಒಳ್ಳೆಯ ಊಟವನ್ನು ಕೊಡಬಹುದು. ಸಾಧಾರಣ ಜನಗಳು ಕೇವಲ ಅನ್ನವನ್ನು ಕೊಡಬಹುದು ಅಥವಾ ಮಜ್ಜಿಗೆ ಕೊಡಬಹುದು, ಮೊಸರು ಕೊಡಬಹುದು. ಹೀಗೆ ಕೊಟ್ಟಾಗ ಏನಮ್ಮ ಇಷ್ಟೇ ಹಾಕ್ತಾ ಇದೆಯಾ, ಒಳ್ಳೆ ಊಟ ಹಾಕು ಅಂತ ಹೇಳಿ ಕೇಳಬಾರದು. ಯತಿಯಾದವನಿಗೆ ಜಿಹ್ವಾಚಾಪಲ್ಯವಿರಬಾರದು. ಯಾವ ಒಂದು ಅನ್ನ ಭಿಕ್ಷೆಯಲ್ಲಿ ಲಭಿಸಿರುತ್ತೋ ಆ ಬಂದಂತಹ ಅನ್ನದಿಂದಲೇ ಅವನು ತೃಪ್ತನಾಗಬೇಕು. ಸ್ವಾದ್ವನ್ನಂನತು ಯಾಚ್ಯತಾಂ, ಮೃಷ್ಟಾನ್ನ ಬೇಕು ಅಂತ ಕೇಳಬಾರದು. ಸ್ವಾದ್ವನ್ನ, ಸ್ವಾದು ಅನ್ನ ಅಂತ ಹೇಳಿದರೆ ಬಹಳ ಸವಿಯಲು ಯೋಗ್ಯವಾದಂತಹ ರೀತಿಯಲ್ಲಿ ಮಧುರವಾದಂತಹ ಅನ್ನವನ್ನು ನತು ಯಾಚ್ಯತಾಂ ಕೇಳಬಾರದು.
ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ. ಆ ದಿವಸ ಇವನಿಗೆ ಯಾವ ಅನ್ನವನ್ನು ಆ ಪರಮಾತ್ಮ ಬರೆದಿದ್ದಾನೋ ಅದು ಯಾವುದು ಸಿಗುತ್ತೋ ಅದರಿಂದಲೇ ತೃಪ್ತಿಯಾಗಬೇಕು. ಅದನ್ನೇ ಗೀತೆಯಲ್ಲಿ ಹೇಳ್ತಾರೆ, ಯದೃಚ್ಛಾಲಾಪ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನಿಬದ್ಧತೆ ಇತ್ಯಾದಿಯಾಗಿ ಜೀವನ್ಮುಕ್ತ ಲಕ್ಷಣವನ್ನು ಹೇಳುವಂತಹ ಸಂದರ್ಭದಲ್ಲಿ ಯದೃಚ್ಛಾಲಾಭ ಸಂತುಷ್ಟ. ಏನು ಯದೃಚ್ಛಾಲಾಭ ಅಂದರೆ ಯಾದೃಚ್ಛಿಕವಾಗಿ, ಇವರೇನು ಯೋಚನೆ ಮಾಡಿ ಕೇಳಿದ್ದಲ್ಲ, ಯೋಚನೆ ಮಾಡಿ ಅವರು ಕೊಟ್ಟಿದ್ದು ಅಲ್ಲ, ಏನು ಸಿಕ್ಕಿತ್ತೋ ಸಿಕ್ಕಿದ್ರಿಂದ ತೃಪ್ತಿ. ಇವತ್ತು ನನಗೆ ಪರಮಾತ್ಮ ಕೊಟ್ಟಿದ್ದು, ನಮಗೆ ಯಾರು ಕೊಡೋರು? ಯಾರು ಕೊಡೋರು? ಯಾರು ಇಲ್ಲ, ತಗೊಳ್ಳೋರು ಯಾರು ಇಲ್ಲ. ನಾವು ಯಾರು ಕೊಡಲಿಕ್ಕೆ? ಪರಮಾತ್ಮನಂದೇ ಎಲ್ಲ ಆಸ್ತಿ. ಸ್ವಲ್ಪ ದಿವಸ ನಿನ್ನ ಜೊತೆಯಲ್ಲಿ ಇರಲಿ ಅಂತ ಅವನು ಬಿಟ್ಟಿರ್ತಾನೆ, ಇನ್ನೊಂದು ಸ್ವಲ್ಪ ದಿವಸದ ನಂತರ ನಿನ್ನಿಂದ ತೆಗೆದು ಇನ್ನೊಬ್ಬನಿಗೆ ಕೊಡ್ತಾನೆ, ಅದು ಅವನ ಇಚ್ಛೆ. ಹಾಗೆ ಪರಮಾತ್ಮನ ಆಸ್ತಿ ನಮ್ಮ ಕೈಯಲ್ಲಿ ಇರುತ್ತೆ. ಆ ರೀತಿಯಾಗಿದ್ದಂತಹ ಆಸ್ತಿಯನ್ನು ದಾನ ಮಾಡುವ ಬುದ್ಧಿ ಎಲ್ಲರಿಗೂ ಬರೋದಿಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದರೆ ಬಾಗಿಲಾಕ್ಕೊಂಡು ಹೋಗ್ಬಿಟ್ರೆ, ಗೃಹಿಣಿಯಾದವಳು ಬಾಗಿಲಾಕ್ಕೊಂಡು ಹೋದರೆ ಪ್ರಯೋಜನವೂ ಇಲ್ಲ, ಆವಾಗ ಇವನಿಗೆ ಸಿಕ್ಕೋದಿಲ್ಲ. ಒಮ್ಮೊಮ್ಮೆ ಕೆಲವರಿಗೆ ಆಹಾರವೇ ಸಿಕ್ಕದೇ ಇರಬಹುದು, ಯಾಕೆ ಅಂದರೆ ಅವನಿಗೆ ಆವತ್ತಿನ ದಿವಸಕ್ಕೆ ಅನ್ನವನ್ನು ಪರಮಾತ್ಮ ಬರಲಿಲ್ಲ ಅಂತಾದರೆ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದರೂ ಸಿಗದೇ ಇರಬಹುದು. ಅಥವಾ ಅಲ್ಪವಾದಂಥ ಅನ್ನ, ಸಾಕಾಗುವಷ್ಟು ಅನ್ನ ಸಿಕ್ಕದೇ ಇದ್ದರೂ ಎಷ್ಟು ಸಿಕ್ಕುತ್ತೋ ಸಿಕ್ಕಿದ್ದರಿಂದ ತೃಪ್ತಿ ಹೊಂದಬೇಕು. ಅಂದರೆ ಇದನ್ನೆಲ್ಲ ಪಾಲನೆ ಮಾಡುವುದು ಯತಿ ಧರ್ಮದಲ್ಲಿ ಎಷ್ಟು ಕಷ್ಟ. ಆ ರೀತಿಯಾಗಿ ಒಳ್ಳೆ ಜಿಹ್ವಾ ಚಾಪಲ್ಯ ಇದ್ದವನು ಭಿಕ್ಷಾನ್ನವನ್ನು ಊಟ ಮಾಡಿಕೊಂಡು ಅವನು ಜಿತೇಂದ್ರಿಯನಾಗಲಿ ಅಥವಾ ಸಾಧಕನಾಗಲಿ ಆಗೋದಕ್ಕೆ ಸಾಧ್ಯವೇ? ಈ ಜಿಹ್ವಾಚಾಪಲ್ಯ ಇದ್ದವರಿಗೆ ಆಧ್ಯಾತ್ಮಿಕ ಸಾಧನೆ ಸಾಧ್ಯವಾಗೋದೇ ಇಲ್ಲ. ಅದನ್ನೆಲ್ಲ ನಿಯಂತ್ರಿಸಬೇಕು ಅಂತ. ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಟಾಂ ಅಂದ ಮಾತ್ರಕ್ಕೆ ಯತಿಯಾದವನು ಸ್ವಾದ್ವನ್ನವನ್ನಾಗಲಿ ಮೃಷ್ಟಾನ್ನವನ್ನಾಗಲಿ ಊಟ ಮಾಡಲೇಬಾರದು ಅಂತ ಅರ್ಥವಲ್ಲ, ಅದಕ್ಕಾಗಿ ಹಾತೊರೆಯಬಾರದು. ಯಾವುದು ಸಿಗುತ್ತೋ ಸಿಕ್ಕಿದ್ರಿಂದ ತೃಪ್ತಿಯನ್ನು ಪಡ್ಕೊಳ್ಬೇಕು. ತನ್ನ ಶರೀರ ಧಾರಣೆಗೆ ಬೇಕಾಗುವಷ್ಟು ಆಹಾರ ಸಿಕ್ಕಿದರೆ ಅದರಿಂದಲೇ ತೃಪ್ತಿ ಆಗಬೇಕು ಅವನಿಗೆ. ಆ ರೀತಿಯಾಗಿ ಶೀತೋಷ್ಣಾದಿ ವಿಷಹ್ಯತಾಂ, ಇದು ವೇದಾಂತದಲ್ಲಿ ಎಲ್ಲ ಕಡೆಯಲ್ಲೂ ಹೇಳಿರುವಂಥದ್ದು. ದ್ವಂದ್ವ ಸಹಿಷ್ಣುತ, ದ್ವಂದ್ವ ಅಂತ ಹೇಳಿದರೆ ಶೀತ ಉಷ್ಣ, ಸುಖ ದುಃಖ ಇವುಗಳೆಲ್ಲ ದ್ವಂದ್ವ ಅಂತ ಹೇಳ್ತಾರೆ. ಶೀತ ಮತ್ತು ಉಷ್ಣ ಅನ್ನುವಂಥದ್ದು ಎರಡು, ದ್ವಂದ್ವ ಅಂದರೆ ಎರಡು. ಶೀತೋಷ್ಣಗಳು ಸುಖಕಾರಕಗಳೇ ದುಃಖಕಾರಕಗಳೇ? ಶೀತ ಸುಖಕಾರಿ ಅಥವಾ ಉಷ್ಣ ದುಃಖಕಾರಿ ಅಂತ ಹೇಳಬಹುದೋ? ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಶೀತ ಸುಖಕಾರಿಯಾಗಿ ಬೇಸಿಗೆಯಲ್ಲಿ ನಿಮಗೆ ತಣ್ಣೀರು ಸ್ನಾನ ಸುಖಕರವಾಗಿರುತ್ತೆ, ಅದೇ ತಣ್ಣೀರು ಚಳಿಗಾಲದಲ್ಲಿ ಸುಖಕರವೋ? ಇಲ್ಲ, ದುಃಖಕಾರಕವಾಗುತ್ತೆ. ಅಂದರೆ ಏನಾಯಿತು, ಒಂದೊಮ್ಮೆ ನೀರಿನಲ್ಲಿ ಶೀತವಾದ ನೀರಿನಲ್ಲಿ ಸುಖ ಅನ್ನುವಂಥದ್ದಿದ್ದರೆ ಅದು ಎಲ್ಲ ಕಾಲದಲ್ಲೂ ಸುಖವನ್ನೇ ಕೊಡಬೇಕು. ಇಲ್ಲ, ಬೇಸಿಗೆಯಲ್ಲಿ ತಣ್ಣೀರು ಸುಖಕಾರಕವಾದದ್ದು, ಚಳಿಗಾಲದಲ್ಲಿ ಅದೇ ದುಃಖಕಾರಕವಾಗುತ್ತೆ. ಅಂದರೆ ಈ ಸುಖ ಮತ್ತು ದುಃಖ ವಸ್ತುನಿಷ್ಠವಲ್ಲ. ವಸ್ತುವಿನಲ್ಲಿ ಇದ್ದಿದ್ದರೆ ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾಗಿರಬೇಕಿತ್ತು. ಹಾಗಾದರೆ ಮತ್ತೇನು? ನಮ್ಮ ಮನೋನಿಷ್ಠವಾಗಿದೆ, ನಮ್ಮ ಮನಸ್ಸಿಗೆ ಶೀತ ಹೀಗಿದ್ದಾಗ ಬೇಕು, ಹೀಗಿದ್ದಾಗ ಬೇಡ, ಇದು ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ನಾವು ಮೆಟ್ಟಿ ನೀಡಬೇಕು, ಶೀತವನ್ನು ಅಥವಾ ಉಷ್ಣವನ್ನು. ಇದು ಸುಖಕಾರಕ, ಇದು ದುಃಖಕಾರಕ ಅನ್ನುವಂಥ ಮನಸ್ಸಿನಲ್ಲಿ ಒಂದು ದೃಢ ನಿಶ್ಚಯ ಇದೆಯಲ್ಲ, ಅದನ್ನು ಮೆಟ್ಟಿ ಈ ಶೀತೋಷ್ಣಾದಿಗಳಿಂದ ನನಗೆ ಸುಖ ದುಃಖ ಆಗುವುದಲ್ಲ. ನನ್ನ ಮನಸ್ಸಿನಲ್ಲಿ ಆ ರೀತಿಯಾದಂಥ ಭಾವನೆ ಇದೆಯೇ ಹೊರತು ವಸ್ತುವಿನಲ್ಲಿ ಆ ರೀತಿಯಾದಂಥ ಸುಖ ದುಃಖ ಇಲ್ಲ. ಸುಖ ದುಃಖ ಇರೋರು ನನ್ನ ಮನಸ್ಸಿನಲ್ಲಿ ಅಂತ ತಿಳಿದು ಶೀತೋಷ್ಣಾದಿಗಳು ಯಾವಾಗ ಹೇಗೆ ಬಂದರೂ ಕೂಡ ಅದನ್ನು ಸಮಾನವಾಗಿ ಸ್ವೀಕರಿಸುವಂಥದ್ದು. ಚಳಿಗಾಲದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಗಂಗಾ ನದಿಯಲ್ಲಿ ಮುಳುಗ ಹಾಕಬೇಕು ಅಂತ ಹೋದರೆ ಗಂಗಾ ನದಿಯಲ್ಲಿ ಮುಳುಗ ಹಾಕಬಹುದು, ಯಾವಾಗ ಮನಸ್ಸಿನ ದಾರ್ಢ್ಯ ಇದ್ದರೆ. ಅದು ಇಲ್ಲದೆ ಹೋದರೆ ಬೇಸಿಗೆಯಲ್ಲೂ ಗಂಗಾ ನದಿಯಲ್ಲಿ ಮುಳುಗ ಹಾಕೋದಕ್ಕೆ ಅವನು ಹೆದರ್ತಾನೆ. ಅದು ಮನೋದಾರ್ಢ್ಯ. ನಾವು ಇವತ್ತಿಗೂ ನೋಡಬಹುದು, ಹರಿದ್ವಾರ ಇತ್ಯಾದಿ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಕೆಲವು ಸಾಧುಗಳು ನಾನೇ ನೋಡಿದ್ದೇನೆ, ಡಿಸೆಂಬರ್ ತಿಂಗಳಿನಲ್ಲಿ ನಮಗೆ ಅದನ್ನು ನೀರನ್ನು ಕೈಯಲ್ಲಿ ಮುಟ್ಟುವುದಕ್ಕೆ ಕಷ್ಟವಾಗುವಷ್ಟು ಶೈತ್ಯವಿರುತ್ತೆ. ಅಂತಹ ಗಂಗಾ ನದಿಯಲ್ಲಿ ಬಂದುಬಿಡ್ತಾರೆ, ಬೇಗ ಬಂದುಬಿಟ್ಟು 3, 4, 5 ಮುಳುಗ ಹಾಕಿ ಎದ್ದು ಹೋಗ್ತಾ ಇರ್ತಾರೆ ಎಷ್ಟೋ ಜನ ಸಾಧುಗಳು. ಯಾಕೆ?
ಅವರ ಮನಸ್ಸಿನಲ್ಲಿ ಆ ಒಂದು ಸ್ಥಿರತೆ ಬಂದಿದೆ ಶೀತೋಷ್ಣಾದಿಗಳ ಬಗ್ಗೆ. ಆ ರೀತಿಯಾಗಿ ಶೀತೋಷ್ಣಾದಿಗಳನ್ನು, ಹಾಗೆ ಸುಖ ದುಃಖ, ಸುಖ ದುಃಖಗಳು ಕೂಡ ಸುಖ ಬಂದಾಗ ನಾವು ಹಿಗ್ಗುತ್ತೇವೆ, ದುಃಖ ಬಂದಾಗ ಕುಗ್ಗುತ್ತೇವೆ. ಆ ರೀತಿಯಾಗಿ ಆಗಬಾರದು. ಸುಖ ಬಂದಾಗ ಹಿಗ್ಗುವುದು ಬೇಡ, ದುಃಖ ಬಂದಾಗ ಕುಗ್ಗುವುದೂ ಬೇಡ. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯಾಜಯವು, ಇದನ್ನು ಗೀತೆಯಲ್ಲಿ ಹೇಳಿದ್ದು. ಈ ಎಲ್ಲ ದ್ವಂದ್ವಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿಯನ್ನು ಬೆಳೆಸಿಕೊಂಡ್ರೆ ಅವನಿಗೆ ಯಾವಾಗಲೂ ಅವು ಬಾಧಕಗಳಾಗುವುದಿಲ್ಲ. ಆದ್ದರಿಂದ ಶೀತೋಷ್ಣಾದಿ ವಿಷಹ್ಯತಾಂ ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ. ವೃಥಾ ಒಂದು ಕಾಲಹರಣ ಮಾಡುವುದಕ್ಕೆ ಮಾತುಗಳನ್ನು ಆಡುವುದು. ಯಾವ ರೀತಿಯಾದ ಮಾತು ಅಂತ ಹೇಳಿದರೆ ನಮ್ಮಲ್ಲಿ ಹೇಳ್ತಾರೆ ಕಾಡು ಹರಟೆ ಅಂತ. ಅಂದರೆ ಅದಕ್ಕೆ ಆದಿಯೂ ಇರುವುದಿಲ್ಲ, ಅಂತ್ಯವೂ ಇರುವುದಿಲ್ಲ, ವಿಷಯವೇ ಇಲ್ಲದೆ ಗಂಟೆಗಟ್ಟಲೆ ಮಾತನಾಡುವುದು. ಇದು ಕಾಲಹರಣ ಮಾಡುವ ಕಾಡು ಹರಟೆ, ಅದು ವೃಥಾ ವಾಕ್ಯ ಅಂತ. ವೃಥಾ ಶಬ್ದೋಚ್ಚಾರಣೆ ಮಾಡಿದರೆ ಏನಾಗುತ್ತೆ? ಅದನ್ನು ಮಾಡಬಾರದು. ಯಾಕೆ ಮಾಡಬಾರ್ದು? ನಿಮ್ಮದೇನಪ್ಪ ಹೋಗುತ್ತೆ, ನಾವು ಮಾತಾಡಿಕೊಂಡ್ರೆ ನನ್ನ ಬಾಯಿ ನನ್ನ ನಾಲಿಗೆ ನಾನು ಮಾತಾಡ್ತೇನೆ ಅಂತ ಹೇಳಿದರೆ ಹಾಗಲ್ಲ. ಅದರ ತಾತ್ಪರ್ಯವೇನು? ವೃಥಾ ಮಾತುಗಳನ್ನು ಜಾಸ್ತಿ ಆಡ್ತಾ ಹೋದಾಗ ಕೆಲವೊಮ್ಮೆ ತಪ್ಪು ಮಾತುಗಳು ಬರುವುದಕ್ಕೆ ಅವಕಾಶವಿರುತ್ತೆ. ತಪ್ಪು ಮಾತುಗಳು ಬಂದಾಗ ವಾತಾವರಣ ಕೆಟ್ಟು ಹೋಗುತ್ತೆ. ಇನ್ನೊಬ್ಬರ ವೃಥಾ ವಿರೋಧ ಕಟ್ಕೊಳ್ಬೇಕಾಗುತ್ತೆ, ಇನ್ನೊಬ್ಬರಿಂದ ನಿಂದಾವಾಕ್ಯಗಳನ್ನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂಥದ್ದು ನಮ್ಮಲ್ಲಿ ಆಡುಭಾಷೆಯಲ್ಲಿ ಬಂದಿರುವಂಥದ್ದು. ಬೆಳ್ಳಿಯ ರೂಪದಲ್ಲಿ ಮಾತು ಅಂತಿದ್ರು, ಅದಕ್ಕಿಂತಲೂ ಪವಿತ್ರವಾದದ್ದು, ಉತ್ಕೃಷ್ಟವಾದದ್ದು ಮೌನ. ಅದಕ್ಕೆ ಮುನಿಗಳು ಅಂತ ಹೇಳ್ತಿದ್ರು. ಯಾಕೆ ಅಂದರೆ ಮೌನವನ್ನು ವ್ರತವಾಗಿ ಆಚರಣೆ ಮಾಡೋರು. ನೀವು ಒಂದು ದಿವಸ ನಾನು ಇವತ್ತು ಮಾತಾಡೋದಿಲ್ಲ ಅಂತ ಒಂದು ವ್ರತವನ್ನು ಸ್ವೀಕಾರ ಮಾಡಿ ನೋಡಿ ಹೇಗಾಗುತ್ತೆ ಅಂದರೆ, ಒಂದು ದಿವಸ ಮಾತಾಡದೇ ಇರೋದು ನಮಗೆಷ್ಟು ಕಷ್ಟ. ಯಾಕೆ ನಾವು ಅಷ್ಟು ವಾಚಾಳಿಗಳಾಗಿಬಿಟ್ಟಿದ್ದೇವೆ. ಮಾತಾಡದೇ ಇರುವಂತಹದ್ದು ಬಹಳ ಕಷ್ಟ. ಅಂದರೆ ನಮಗೆ ಈ ಒಂದು ವಾಕ್ ಅನ್ನುವಂಥದ್ದನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಆ ವಾಕ್ ಇಂದ್ರಿಯವನ್ನು ಕೊಟ್ಟಿದ್ದು ಯಾತಕ್ಕೆ ಅಂದರೆ, ನೀನು ಒಳ್ಳೆಯದನ್ನು ಮಾತಾಡು, ಪರಮಾತ್ಮನ ಸ್ತುತಿಯನ್ನು ಮಾಡು, ಗಾನವನ್ನು ಮಾಡು ಅನ್ನುವ ದೃಷ್ಟಿಯಿಂದ ವಾಗೀಂದ್ರಿಯನ್ನು ಕೊಟ್ಟಿದ್ದಾನೆಯೇ ಹೊರತು, ಆ ವಾಗೀಂದ್ರಿಯದ ದುರುಪಯೋಗ ಮಾಡಿಕೊಂಡ್ರೆ ಮುಂದಿನ ಜನ್ಮದಲ್ಲಿ ಅವನು ಮೂಕನಾಗಿ ಹುಟ್ಟುತ್ತಾನೆ ಅಥವಾ ಮೂಕ ಪ್ರಾಣಿ ಆಗಿ ಹುಟ್ಟುತ್ತಾನೆ. ಇದು ವಾಗೀಂದ್ರಿಯದ ದುರುಪಯೋಗ ಮಾಡಿಕೊಂಡವರಿಗೆ ಬರುವಂತಹ ಗತಿ ಎನ್ನುವಂತಹದ್ದನ್ನು ಹೇಳ್ತಾರೆ. ಹಾಗೆಯೇ ವೃಥಾ ವಾಕ್ಯವನ್ನು ಉಚ್ಚಾರಣೆ ಮಾಡಿದಾಗ ತಪ್ಪುಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಸುಳ್ಳುಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅಮೃತವದನ ಅನ್ನುವಂಥದ್ದನ್ನು ನಿಷೇಧ ಮಾಡಿದ್ದಾರೆ. ಸುಳ್ಳನ್ನು ಹೇಳುವಂತಹ ಸಂದರ್ಭ ಬರಬಹುದು. ಅದಕ್ಕೋಸ್ಕರವಾಗಿ ವೃಥಾ ವಾಕ್ಯವನ್ನು ಮಾತಾಡದೇ ಇದ್ದುಬಿಟ್ರೆ ಅವನಿಗೆ ಸುಳ್ಳು ಹೇಳುವಂತಹ ಪ್ರಸಂಗವೂ ಬರುವುದಿಲ್ಲ. ಪುರುಷವಾಕ್ಯಗಳ ಪ್ರಯೋಗಗಳೂ ಬರಬೇಕಾಗಿಲ್ಲ. ನಿಂದಾವಾಕ್ಯಗಳನ್ನು ನಾವು ಹೇಳಬಹುದು ಅನೇಕ ಮಾತಾಡುವಾಗ, ಅದಕ್ಕೂ ಅವಕಾಶವಿರುವುದಿಲ್ಲ. ಇವೆಲ್ಲವೂ ಕೂಡ ಪಾಪಕಾರಕಗಳಾದ್ದರಿಂದ ಆ ಎಲ್ಲದರಿಂದಲೂ ದೂರ ಇರುವುದಕ್ಕೋಸ್ಕರ ಮೌನವನ್ನು ಆಚರಣೆ ಮಾಡುವಂತಹದ್ದು ಒಂದು ವಿಧಾನ. ಅದಕ್ಕಾಗಿ ಕಡಿಮೆ ಮಾತನ್ನು ಆಡಿ ವೃಥಾವಾಕ್ಯಂನ ಸಮುಚ್ಚಾರ್ಯತಾಂ ಔದಾಸೀನ್ಯಮಭೀಪ್ಸ್ಯತಾಂ. ಔದಾಸೀನ್ಯ ಅಂತ ಹೇಳಿದರೆ ಹೇಗೆ ಉದಾಸೀನನಾಗಿರುವುದು? ಉದಾಸೀನ ಅಂತ ಹೇಳಿದರೆ, ಉದಾಸೀನ ಅಂದರೆ ತಟಸ್ಥನಾಗಿರುವುದು. ಅಂದರೆ ಎರಡು ಪಕ್ಷ ಇರುತ್ತೆ ಅಂತ ಇಟ್ಟುಕೊಳ್ಳಿ. ಇಬ್ಬರು ವಾದಿ ಪ್ರತಿವಾದಿಗಳಿರ್ತಾರೆ. ಆ ವಾದಿ ಪ್ರತಿವಾದಿಗಳ ಮಧ್ಯದಲ್ಲಿ ವಾದ ನಡೀತಾ ಇದ್ದರೆ ನಾನು ಒಂದು ಪಕ್ಷವನ್ನು ಹಿಡ್ಕೊಂಡ್ರೆ ನಾನು ಅವಾಗ ಉದಾಸೀನವಾಗಿದ್ದೇನೆ ಅಂತ ಅರ್ಥವಲ್ಲ. ಒಂದು ಪಕ್ಷದ ಕಡೆ ನಾನಿದ್ದೇನೆ, ಸಕ್ರಿಯವಾಗಿದ್ದೇನೆ ಅಂತ. ಇನ್ನೊಂದು ಪಕ್ಷವನ್ನು ಹಿಡ್ಕೊಂಡ್ರೆ ಆ ಕಡೆ ಸಕ್ರಿಯನಾಗಿದ್ದೇನೆ. ನೀವಿಬ್ಬರು ಎಷ್ಟೇ ವಾದ ಮಾಡಿಕೊಳ್ಳಿ, ನನಗೆ ಅದರಿಂದ ಯಾವ ಪರಿಣಾಮವೂ ಹೊಂದೋದಿಲ್ಲ. ನಾನು ಯಾರ ಪಕ್ಷವನ್ನು ಆಶ್ರಯಿಸೋದಿಲ್ಲ ಅಂತಿದ್ದರೆ ಅದು ಉದಾಸೀನ. ತಟಸ್ಥವಾಗಿ ಮಧ್ಯಸ್ಥನಾಗಿ ಇರುವ ಹಾಗೆ ತಟಸ್ಥನಾಗಿ ಇರುವಿಕೆ ಅದು ಔದಾಸೀನ್ಯ. ಅಂದರೆ ಔದಾಸೀನ್ಯವನ್ನು ಬೆಳೆಸ್ಕೊಂಡ್ರೆ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೆ ಇರುವುದಕ್ಕೆ ಸಾಧ್ಯ. ಅದೇ ಔದಾಸೀನ್ಯ, ತಟಸ್ಥನಾಗಿರುವಿಕೆ. ತಟಸ್ಥನಾಗಿರುವುದು ಅಂದರೆ ನಿರ್ವಿಕಾರವಾಗಿರುವುದು. ಅದು ಔದಾಸೀನ್ಯ ಅನ್ನುವಂಥದ್ದು ಸುಮ್ಮನೆ ತಟಸ್ಥನಾಗಿರುವುದಲ್ಲ, ಪ್ರಯತ್ನಪೂರ್ವಕವಾಗಿ ಅದು ಸ್ವಭಾವವಾಗಬೇಕು. ತಾಟಸ್ಥ ಅನ್ನುವಂಥದ್ದು ಸ್ವಭಾವವಾಗಬೇಕು. ಬಲವತ್ತಾಗಿ ನಾನು ತಟಸ್ಥನಾಗಿರ್ತೇನೆ ಅಂದರೆ ಅದು ಪ್ರಯೋಜನವಿಲ್ಲ. ಆನಂತರದಲ್ಲಿ ಅದರ ಪ್ರತಿಕ್ರಿಯೆ ಉಗ್ರವಾಗಿರಬಹುದು. ಆ ರೀತಿ ಆಗಬಾರ್ದು. ನಮ್ಮ
ಔದಾಸೀನ್ಯ ಅನ್ನುವಂಥದ್ದು ಯಾವತ್ತೂ ನಮ್ಮ ಸ್ವಭಾವ ರೀತಿಯಲ್ಲಿ ಬರಬೇಕು. ಆ ರೀತಿಯಾಗಿದ್ದಾಗ ಪ್ರಪಂಚದಲ್ಲಿ ಏನೇನೋ ನಡೆಯುತ್ತೆ ಎಷ್ಟೆಷ್ಟಲ್ಲ, ನಾನು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ ಅಂತ ಇದ್ದರೆ ಅದು ನಿಜವಾದ ಔದಾಸೀನ್ಯ. ಅಂದರೆ ವಿಕಾರಹೇತವು ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿತ ಏವ ಧೀರ. ವಿಕಾರಕ್ಕೆ, ಮನೋವಿಕಾರಕ್ಕೆ ಕಾರಣವಾಗುವಂತಹ ಅನೇಕ ಘಟನೆಗಳಿದ್ದರೂ ಕೂಡ, ಹೇತು ಇದ್ದರೂ ಕೂಡ, ಯಾರ ಮನಸ್ಸು ವಿಕೃತಗೊಳ್ಳುವುದಿಲ್ಲವೋ ಅವರೇ ಧೀರರು. ಅಂಥವರೇ ನಿಜವಾಗಿ ತಾಟಸ್ಥ್ಯ ಅಂದರೆ ಔದಾಸೀನ್ಯವನ್ನು ಹೊಂದಿದವರು ಅಂತ. ಈಗ ಸದಾಶಿವ ಬ್ರಹ್ಮೇಂದ್ರರು ನಮಗೆ ಗೊತ್ತಿರುವಂತಹ ಜೀವನ್ಮುಕ್ತರಲ್ಲಿ ಅಗ್ರಗಣ್ಯರಾಗಿ ಇದ್ದಂತಹ ನಮ್ಮ ಪ್ರಾತಸ್ಮರಣೀಯರಾದಂತಹ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತೀ ಮಹಾಸ್ವಾಮಿಯವರು ಆ ಒಂದು ಜೀವನ್ಮುಕ್ತರಾದಂಥ ಯತಿವರೇಣ್ಯ ಸದಾಶಿವ ಬ್ರಹ್ಮೇಂದ್ರರನ್ನು ಕುರಿತು ಸ್ತೋತ್ರ ಮಾಡುವಾಗ ಹಾಗೇ ಹೇಳ್ತಾರೆ. ಆ ಒಂದು ಪ್ರಾಪಂಚಿಕ ವಿಷಯದಲ್ಲಿ ಸರ್ವಥಾ ಅವರಿಗೆ ಯಾವುದೇ ಆಸ್ಥೆ ಇಲ್ಲದೆ ತನ್ನ ಪಾಡಿಗೆ ತಾನು ಆತ್ಮಾರಾಮರಾಗಿ ಇದ್ದಂತಹ ವ್ಯಕ್ತಿ ಒಂದೊಮ್ಮೆ ತಿರುಗಾಡ್ತಾ ತಮಿಳುನಾಡಿನಲ್ಲಿ ಒಂದು ಪ್ರಾಂತದಲ್ಲಿ ಒಬ್ಬ ನವಾಬ ಇರುತ್ತಾನೆ. ಅವನ ಬಿಡಾರವನ್ನು ಹೊಕ್ಕು ಆಚೆಗೆ ಹೊರಟು ಬಿಡ್ತಾರೆ. ಆವಾಗ ಅಲ್ಲೆಲ್ಲ ಕಾವಲುಗಾರರನ್ನು ಹಾಕಿದ್ರೂ ಕೂಡ ಯಾವನೋ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಹೋದನಲ್ಲ, ನನ್ನ ಅಂತಃಪುರದ ಒಳಗೆ ಪ್ರವೇಶ ಮಾಡಿ ಆಚೆಗೆ ಹೋದನಲ್ಲ ಅಂತ ನವಾಬ ಸಿಟ್ಟಿಗೆದ್ದು ಕತ್ತಿ ಹಿರಿದು ಬಂದು ಅವರ ಬಲಗೈಯನ್ನು ಕತ್ತರಿಸಿಬಿಡ್ತಾನೆ. ಕತ್ತರಿಸಿದರೂ ಕೂಡ ನಿರ್ವಿಕಾರವಾಗಿ ಹೋಗ್ತಾ ಇರ್ತಾರೆ. ಅದು ಯಾವ ಒಂದು ಆ ಒಂದು ದೇಹದ ಬಗ್ಗೆ ಮಮತ್ವ ಇಲ್ಲದೇ ಇರುವಂತಹ ಮತ್ತು ಪ್ರಾಪಂಚಿಕ ವ್ಯವಹಾರದ ಬಗ್ಗೆ ತಾಟಸ್ಥ್ಯ ಇರುವಂತಹ ರೀತಿ ಅವರು ಮೈಗೂಡಿಸಿಕೊಂಡು ಅಂತಹ ಅನುಭಾವಿಗಳಾಗಿ ಜೀವನ್ಮುಕ್ತರಾಗಿದ್ದರಿಂದ ಹಾಗಿರಲಿಕ್ಕೆ ಸಾಧ್ಯವಾಯಿತು. ಅವರನ್ನು ನೋಡಿ, ಕೈಯನ್ನು ಕತ್ತರಿಸಿದಾಗಲೂ ನಿರ್ವಿಕಾರವಾಗಿ ಇದ್ದಿದ್ದನ್ನು ನೋಡಿ ನವಾಬ ಇವರು ಯಾರೋ ಮಹಾತ್ಮರು ಅಂತ ಹೇಳಿಬಿಟ್ಟು ಮತ್ತು ಶರಣಾಗತನಾಗಿ ಕ್ಷಮೆ ಕೇಳ್ತಾನೆ. ಏನನ್ನು ಕೇಳ್ತಾ ಇದ್ದೀಯಾ, ಯಾಕೆ ನನ್ನ ಕಾಲು ಹಿಡ್ಕೊಳ್ತಾ ಇದ್ದೀಯಾ ಅಂತ ಅವರು ಕೇಳಿದಾಗ, ನಾನು ಇಂಥ ಘೋರ ಅಪರಾಧ ಮಾಡಿದೆ, ನಿಮ್ಮ ಕೈಯನ್ನು ಕತ್ತರಿಸಿಬಿಟ್ಟೆಯಿಂದ. ಹೌದೇ, ನನ್ನ ಕೈ ಕತ್ತರಿಸಿದೆಯೇನು? ಆವಾಗ ನೋಡಿಕೊಂಡು ಹೀಗೆ ಮಾಡಿಕೊಂಡಾಗ ಪುನಃ ಕೈ ಬಂತು ಅವರಿಗೆ ಎನ್ನುವಂಥದ್ದನ್ನು ನಾವು ಅವರ ಇತಿಹಾಸದಲ್ಲಿ ಕೇಳ್ತೇವೆ. ಇದೇನು ಹೇಳುತ್ತೇನೆ, ಪ್ರಾಪಂಚಿಕ ವ್ಯವಹಾರದಲ್ಲಿ ಕಿಂಚಿತ್ತೂ ಮನಸ್ಸನ್ನು ತೊಡಗಿಸಿಕೊಳ್ಳದೇ ಇರುವ ತಾಟಸ್ಥ್ಯ ಅದು ಔದಾಸೀನ್ಯಂ ಅಭೀಪ್ಸ್ಯತ. ಆ ಔದಾಸೀನ್ಯವನ್ನು ನಾವು ಬಯಸಬೇಕಂತೆ. ಜನಕೃಪಾನೈಷ್ಠುರ್ಯ ಉತ್ಸೃಜ್ಯತಾಂ, ಜನರ ವಿಷಯದಲ್ಲಿ ಕೃಪಾ ಅಂತ ಹೇಳಿದರೆ ಕರುಣೆ ಇರಬೇಕು, ದಯೆ ಇರಬೇಕು ನಮಗೆ. ಎಲ್ಲ ಜನರೂ ಕೂಡ ನನ್ನಂತೆ ಬೇರೆ ಜೀವಿಗಳೂ ಕೂಡ, ನನಗೆ ಹೇಗೆ ನೋವಾಗುತ್ತೋ ಅವರಿಗೂ ಹಾಗೆ ನೋವಾಗುತ್ತೆ ಅನ್ನುವಂಥದ್ದು ಇರಬೇಕು. ಅದೇ ಕೃಪಾ, ಅದೇ ಕರುಣೆ. ಆ ರೀತಿಯಾದಂತಹ ಕೃಪಾ ವಿಷಯದಲ್ಲಿ ನಿಷ್ಠುರವಾಗಿ ಇರಬಾರ್ದು. ಅವರಿಗಾಗಿತ್ತಾನೆ, ನನಗೇನಾಗಲಿಲ್ವಲ್ಲ. ಅವರಿಗೆ ಕಷ್ಟವಾದರೆ ಅನುಭವಿಸ್ತಾರೆ, ಅವರು ಮಾಡಿದ್ದುಣ್ಣೋ ಮಹಾರಾಯ ಏನೋ ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಪಾಪವನ್ನು, ಅದರ ಫಲವನ್ನು ಈಗ ಅನುಭವಿಸ್ತಾ ಇದ್ದಾರೆ ಅಂತ ಅವರ ದುಃಖವನ್ನು ಕಷ್ಟವನ್ನು ನೋಡಿ ನಾವು ಮರುಕ ಪಡದೇ ಇರಬಾರದು, ಮರುಕ ಪಡಬೇಕು. ಆ ನೈಷ್ಠುರ್ಯ ನಿಷ್ಠುರವಾದಿಗಳಾಗಿ ಇರಬಾರ್ದು. ಅಂದರೆ ಜೀವಕಾರುಣ್ಯವನ್ನು ತೋರಿಸಬೇಕು. ಯಾವುದೇ ಜೀವಿ ಆಗಲಿ, ಅವನ ನನ್ನ ಶತ್ರುವೇ ಆಗಲಿ, ಮಿತ್ರನೇ ಆಗಲಿ, ಅಥವಾ ಮೂರನೇ ವ್ಯಕ್ತಿ, ನನಗೆ ಸಂಬಂಧ ಪಡದ ವ್ಯಕ್ತಿಯೇ ಆದರೂ ಕೂಡ ಅವನಿಗೊಂದು ಕಷ್ಟ ಬಂದಿದೆ ಅಂತ ಹೇಳಿದರೆ ಪ್ರತಿಸ್ಪಂದಿಸುವ ಮನಸ್ತತ್ವವನ್ನು ಬೆಳೆಸ್ಕೊಳ್ಬೇಕು. ಅಂದರೆ ಪ್ರಪಂಚದ ಕಷ್ಟಕ್ಕೆ ಸ್ಪಂದಿಸುವ ಮನಸ್ಸನ್ನು ಬೆಳೆಸ್ಕೊಳ್ಳೋದು ಏನನ್ನು ಸೂಚಿಸುತ್ತೆ ಅಂದರೆ ಅವನಲ್ಲಿ ದಯಾವಿಶೇಷ, ದಯಾ ಅನ್ನುವಂಥದ್ದು, ದಯೆ ಅನ್ನುವಂಥದ್ದು ಅವನಲ್ಲಿ ಇದೆ ಅನ್ನುವಂಥದ್ದು. ಅಂತಹ ನಿಷ್ಠುರತೆಯನ್ನು ಬಿಡಬೇಕು. ನಿಷ್ಠುರತೆ ಬಿಡೋದು ಯಾವಾಗ ಸಾಧ್ಯ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳಲ್ಲೂ ತನ್ನನ್ನು ನೋಡಿದಾಗ, ಅಂದರೆ ಯತ್ರತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನ ಕಂಪಶ್ಯೇತ್ ಅಂತ ಶ್ರುತಿ ಹೇಳುತ್ತೆ. ಎಲ್ಲ ವಸ್ತುಗಳಲ್ಲೂ ತನ್ನನ್ನೇ ನೋಡಿದಾಗ ಇನ್ನೊಂದು ವಸ್ತುವಿಗೆ ನೋವಾಗುತ್ತೆ ಅಂತ ಕಂಡರೆ ಅದು ತನಗೇ ಆದ ನೋವು ಅನ್ನುವ ರೀತಿಯಲ್ಲಿ ಸ್ಪಂದಿಸಬೇಕು. ನನಗೇ ನೋವಾದರೆ ನಾನು ಹೇಗೆ ಪ್ರತಿಕ್ರಿಯೆ ಮಾಡಿಕೊಳ್ತೇನೋ ಹಾಗೆ ಇನ್ನೊಬ್ಬರ ನೋವಿಗೂ ಸ್ಪಂದಿಸುವ ರೀತಿಯ ಹೃದಯವನ್ನು ಬೆಳೆಸ್ಕೊಳ್ಬೇಕು. ಅದು ಜನಕೃಪಾ ನೈಷ್ಠುರ್ಯಂ, ಜನಕೃಪಾ ವಿಷಯದಲ್ಲಿ ನಿಷ್ಠುರತೆಯನ್ನು ನಾವು ಬಿಡಬೇಕು. ಈ ರೀತಿಯಾಗಿ ಬಿಟ್ಟಾಗ ನಮಗೆ ಏನಾಗುತ್ತೆ ಅಂತ ಕೇಳಿದರೆ ದಯಾ ಕರುಣ, ಈ ಗುಣದ ವೃದ್ಧಿಯಾಗುತ್ತೆ. ಇವೆಲ್ಲ ದಯಾಭೂತೇಶ್ವಲೋ ಲುಪ್ತಂ
ಮಾರ್ದವಂ ಕ್ರೀರಪ ಅಚಾಪಲಂ ತೇಜ ಕ್ಷಮಾ ಧೃತಿ ಶೋಚಂ ಅದ್ರೋಹೋ ನಾತಿಮಾನಿತ. ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ದಯಾಭೂತೇಶು, ಭೂತಗಳಲ್ಲಿ, ಭೂತಗಳು ಅಂದರೆ ಪ್ರಾಣಿಗಳು, ಪ್ರಾಣಿಗಳು ಮನುಷ್ಯರು, ಪ್ರಾಣವುಳ್ಳವೆಲ್ಲ ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ಅಂದರೆ ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿಗಳಿಗೆ ಕಷ್ಟ ಬಂದಾಗಲು ಸ್ಪಂದಿಸುವ ಹೃದಯ ಅನ್ನುವಂತಹದ್ದು. ಜಗದ್ಗುರು ಚಂದ್ರಶೇಖರ ಭಾರತೀ ಮಹಾಸ್ವಾಮಿಯವರು ಪರಿಚಾರಕರಿಗೆ ಹೇಳ್ತಾ ಇದ್ರಂತೆ, ನಾವು ಕೇಳಿದ್ದು, ನಾನು ನೋಡಿಲ್ಲ ಅವರನ್ನು, ಮಹಾತ್ಮರು ಪೂಜೆ ಆದ ನಂತರ ಈಶ್ವರನ ಲಿಂಗವಾಗಲಿ ಅಥವಾ ವಿಗ್ರಹವಾಗಲಿ ಯಾವುದನ್ನಾದರೂ ಇಟ್ಟುಕೊಂಡು ಆ ಅರ್ಚಕರು ಬಟ್ಟೆಯಲ್ಲಿ ಅಭಿಷೇಕವಾದ ನಂತರ ಆ ವಿಗ್ರಹವನ್ನು ಒರೆಸ್ತಾ ಇದ್ದರೆ, ಒರೆಸುವಾಗ ಒಬ್ಬ ಅರ್ಚಕರು ಬಹಳ ತಿಕ್ಕಿ ತಿಕ್ಕಿ ಒರೆಸ್ತಾ ಇದ್ದಾರೆ ಬಲವಾಗಿ. ಆವಾಗ ಜಗದ್ಗುರುಗಳು ಹೇಳಿದ್ರಂತೆ, ನೀನು ಸ್ನಾನ ಮಾಡಿದಾಗ ನಿನ್ನ ಕಾಲು ಒದ್ದೆ ಆಗಿದೆಯಲ್ಲ, ಅಲ್ಲಿಗೆ ಬಟ್ಟೆ ಹಾಕಿ ಚೆನ್ನಾಗಿ ತಿಕ್ಕು, ಇನ್ನೂ ತಿಕ್ಕು, ಇನ್ನೂ ತಿಕ್ಕು ಅಂತ ಹೇಳೋರಂತೆ. ಇನ್ನೂ ತಿಕ್ಕಿದಾಗ ಏನಾಗುತ್ತೆ, ಅವನಿಗೆ ಉರಿ ಆಗುತ್ತೆ ಕಾಲಿನಲ್ಲಿ. ನಿನಗೆ ಹಾಗಾಗುತ್ತೋ ಅಲ್ಲಿಗೂ ಹಾಗೆ ಆಗುತ್ತೆ ಅನ್ನೋ ಭಾವನೆ ಇರಬೇಕು. ಆ ತರಹ ಮಾಡಬಾರ್ದು. ಅಂದರೆ ಕೃಪಾವಿಶೇಷ ಅದು ಮಹಾತ್ಮರಿಗೆ ಮಾತ್ರ ಸಾಧ್ಯ. ಅಂತಹ ಮಹಾಮಹಿಮ ಶಾಲಿಗಳವರು ಅವರು ಪೂಜೆ ಮಾಡುವ ಒಂದು ಸಣ್ಣ ವಿಚಾರವನ್ನು ಕೂಡ, ಅಂದರೆ ಪೂಜೆ ಮಾಡುವಲ್ಲಿ ಸಣ್ಣ ಪೂಜೆ ಮಾಡೋದು ಸಣ್ಣ ವಿಚಾರ ಅಂತಲ್ಲ, ಪೂಜೆ ಮಾಡಿದ ನಂತರ ಆ ವಿಗ್ರಹವನ್ನು ಒರೆಸುವ ವಿಚಾರ, ಅದರಲ್ಲೂ ಕೂಡ ಎಷ್ಟು ತೀಕ್ಷ್ಣ ದೃಷ್ಟಿ ಇಟ್ಟಿರ್ತಿದ್ರು ಅಂದರೆ, ನಮ್ಮನ್ನು ನಾವು ಹೇಗೆ ಒರೆಸ್ಕೊಳ್ತೇವೋ ಹಾಗೆ ದೇವತೆಯನ್ನು ಕೂಡ. ಅದು ವಿಗ್ರಹ ಅಥವಾ ಲೋಹದ ಒಂದು ಪದಾರ್ಥ ಅಂತ ತಿಳಿಯಬಾರದು. ಸಾಕ್ಷಾತ್ ಪರಮಾತ್ಮನೇ, ಸಾಕ್ಷಾತ್ ದೇವಿಯೇ ಬಂದಿದ್ದಾಳೆ, ಆಕೆಗೆ ನಾನು ಸ್ನಾನ ಮಾಡಿಸಿ ಬಟ್ಟೆಯಿಂದ ಒರೆಸ್ತಾ ಇದ್ದೇನೆ, ಪರಮಾತ್ಮನಿಗೆ ಸ್ನಾನ ಮಾಡಿ ಒರೆಸ್ತಾ ಇದ್ದೇನೆ ಅನ್ನೋ ಭಾವನೆಯಿಂದ ಒರೆಸುವಾಗ ನೋವಾಗುವ ಹಾಗೆ ಒರೆಸಬಾರದು. ಅದನ್ನು ಅಷ್ಟು ದಯಾವಿಶೇಷ ಅನ್ನುವಂಥದ್ದು ಹಾಗೆ ಇರಬೇಕು. ಜನಕೃಪಾ ನೈಷ್ಠುರ್ಯಂ ಉತ್ಸೃಜ್ಯತಾಂ. ಈ ರೀತಿಯಾಗಿ 4 ಶ್ಲೋಕಗಳ ವಿವರಣೆ ಆಯಿತು. ಇನ್ನು 1 ಶ್ಲೋಕ ಇದೆ ಸಾಧನಾ ಪಂಚಕದ್ದು, ಇದು ಮುಂದಿನ ಸಂಚಿಕೆಯಲ್ಲಿ ವಿವರಿಸುವ ಪ್ರಯತ್ನ ಮಾಡೋಣ. ಶಂಕರ ರಕ್ಷ ಮಾಂ ಶಾರದೆ ಪಾಹಿ ಮಾಂ.